ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯರ್ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯರ್ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000098179
ನಮಸ್ಕಾರ. ಇಂದು ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಕ್ಟೋಬರ್ 29ರಂದು ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಶೋಭಾಯಾತ್ರೆಗೆ ಚಾಲನೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ನೂತನ ಆಡಳಿತ ಮಂಡಳಿ ಸದಸ್ಯರಿಗೆ ಸನ್ಮಾನ. ಕಲಬುರಗಿಯ ಎಸ್ಆರ್ಎನ್ ಮೆಹ್ತಾ ಶಾಲೆಯಲ್ಲಿ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜನೆ. ಕಣ್ಮನ ಸೆಳೆದ ವಿದ್ಯಾರ್ಥಿಗಳ ಸೃಜನಶೀಲ ಮಾದರಿಗಳು. ಈಗ ವಾರ್ತೆಗಳ ವಿವರ. ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಹಾಗೂ ಅಲಮ್ನೆ ಉತ್ಸವ 2018ರ ಶುಭಯಾತ್ರೆಯು ಅಕ್ಟೋಬರ್ 29ರ ಸೋಮವಾರರಂದು ಶರಣ ಬಸವೇಶ್ವರ ದೇವಾಲಯದಿಂದ ಆರಂಭವಾಗಲಿದೆ ಎಂದು ಸುವರ್ಣ ಮಹೋತ್ಸವ ಹಾಗೂ ಅಲಮ್ನೆ ಉತ್ಸವ ಆಯೋಜಕರು ತಿಳಿಸಿದ್ದಾರೆ. ಪಬ್ಲಿಕ್ ರಿಗಾರ್ಡಿಂಗ್ ಹೆಲ್ತ್ ಯಾವ ರೀತಿ ಈಗ ಸ್ಮಾಲ್ ಡಾನ್ಸ್ ಅಥವಾ ಸ್ಕಿಟ್ ಟೈಪ್ ಅಲ್ಲಲ್ಲಿ ಇಂಪಾರ್ಟೆಂಟ್ ಏರಿಯಾಸ್ ಏನಿದೆ, ಸೂಪರ್ ಮಾರ್ಕೆಟ್ ಕಾರ್ನರ್ ಅಥವಾ ಈ ನಮ್ಮ ಶರಣ ಬಸವೇಶ್ವರ ಗುಡಿ ಹತ್ರ ಆ್ಯಂಡ್ ರಂಗಮಂದಿರ ಹತ್ರ ಈ ಅಂಥ ಒಂದು ಇಂಪಾರ್ಟೆಂಟ್ ಸ್ಪಾಟ್ದಲ್ಲಿ ಎಲ್ಲರಿ ವಿ ಕ್ಯಾನ್ ಅಟ್ರ್ಯಾಕ್ಟ್ ಮೋರ್ ಪಬ್ಲಿಕ್ ಅಂತಲ್ಲಿ ಏನದ ಈ ಅವೇರ್ನೆಸ್ ರಿಗಾರ್ಡಿಂಗ್ ಹೆಲ್ತ್ ನಾವೇನದ ಈ ಸ್ವಚ್ಛ ಭಾರತ ರಿಗಾರ್ಡಿಂಗ್ ಸ್ವಚ್ಛ ಭಾರತ್ ಪ್ರೋಗ್ರಾಮ್ ಆ್ಯಂಡ್ ಆ್ಯಂಟಿ ಏನು ಅಡಿಕ್ಷನ್ ಲೈಕ್ ಟೊಬ್ಯಾಕೋ ಆಲ್ಕೋಹಾಲ್ ಈ ಒಂದು ಪ್ರೋಗ್ರಾಮ್ದ ಅವೇರ್ನೆಸ್ ಕೂಡ ನಾವು ಈ ಪ್ರೋಗ್ರಾಮ್ ಮುಖಾಂತರ ನಾವು ಕೊಡಬೇಕಂತಂದು ನಾವೆಲ್ಲ ನಮ್ದೆಲ್ಲ ಟೀಮ್ ಏನದ ಇಟ್ ಹ್ಯಾಸ್ ಬೀನ್ ರೆಡಿ. ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಹಾಗೂ ಅಲಮ್ನೆ ಉತ್ಸವ 2018ರ ನಿಮಿತ್ತವಾಗಿ ಶುಭಯಾತ್ರೆಯನ್ನ ಅಕ್ಟೋಬರ್ 29ರಂದು ಸೋಮವಾರ ಬೆಳಿಗ್ಗೆ 8:20 ಶರಣ ಬಸವೇಶ್ವರ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಪೂಜ್ಯ ಡಾಕ್ಟರ್ ಶರಣ ಬಸಪ್ಪ ಅಪ್ಪ ಅವರ ಶೋಭಾಯಾತ್ರೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. ತದನಂತರ ಶೋಭಾಯಾತ್ರೆಯು ಶರಣ ಬಸವೇಶ್ವರ ದೇವಾಲಯ, ಲಾಲ್ಗಿರಿ ಕ್ರಾಸ್, ಸೂಪರ್ ಮಾರ್ಕೆಟ್, ಎಸ್ಎಂ ಪಂಡಿತ್ ರಂಗಮಂದಿರ, ಆನಂದ್ ಹೋಟೆಲ್ ಮಾರ್ಗವಾಗಿ ಎಸ್ಬಿಆರ್ ಶಾಲೆಗೆ ಮರಳಲಿದೆ. ಈ ಶೋಭಾಯಾತ್ರೆಯಲ್ಲಿ ಶಾಲೆಯ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಮಾಜಿಕ ಕಳಕಳಿಯ ಸಂದೇಶವುಳ್ಳ ಬೀದಿ ನಾಟಕಗಳನ್ನು ಪ್ರದರ್ಶಿಸಲಾಗುತ್ತದೆ ಹೀಗೆಂದು ಅವರು ತಿಳಿಸಿದರು. ರ್ಯಾಲೀಸ್ ಅಂತ ರ್ಯಾಲಿಯಲ್ಲಿ ಇದು ನಾವು ಮ್ಯಾರಥಾನ್ ಅಂತ ಒಂದು ಓಟದ ಮುಖಾಂತರ ಎಲ್ಲರೂ ಒಂದು ಸ್ಪ್ರೆಡ್ ಮಾಡ್ತೇವೆ. ನಾವು ವಾಕಥಾನ್ ವಾಕಥಾನ್ ಅಂತ ನಡೆಯೋದಿಷ್ಟೇ ವಿತ್ ದಿ ಸ್ಕೂಲ್ ಚಿಲ್ಡ್ರನ್ ಸ್ಪ್ರೆಡಿಂಗ್ ದಿ ಅಬೌಟ್ ದಿ ಹೆಲ್ತ್ ಆ್ಯಂಡ್ ಈವನ್ ದು ಅಬೌಟ್ ದಿ ಎಜುಕೇಷನ್ ಸ್ಲೋಗನ್ಸ್ ಅವೆಲ್ಲ ಹಾಕ್ಕೊಂಡು ಒಂದು ಅವೇರ್ನೆಸ್. ಈಗ 67ರಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿಗಳಾಗಿ ಬಂದವರು ಈಗ ಆಲ್ಮೋಸ್ಟ್ ರಿಟೈರ್ಮೆಂಟ್ ಬಂದಿರ್ತಾರೆ. ಅವ್ರಿಗೆ ಮ್ಯಾರಥಾನ್ ರನ್ನಿಂಗ್ ರ್ಯಾಲಿ ಆಗೋದಿಲ್ಲ ಅಂತ ತಿಳ್ಕೊಂಡು ಯಾಕೆಂದ್ರೆ ಶೋಭಾಯಾತ್ರೆ ಮಾಡ್ತಾರೆ, ವಕ್ತನ್ ಮಾಡ್ತಾರೆ. ಶೋಭಾಯಾತ್ರೆ ವಿತ್ ವಕ್ತನ್ ಅಂದ್ರೆ ನಡೀತಾ ಹೋಗೋದು. ಅವರು ಬಹಳ ಏನಾರಲ್ಲ ಆಸಕ್ತಿಯಿಂದ ಏನಾರಲ್ಲ ಅಬ್ಸರ್ವ್ ಮಾಡಿರ್ತಾರ. ಆಮೇಲೆ ನಮಗೆ ಇರ್ತಕ್ಕಂಥ ಒಂದು ಏನಾರಲ್ಲ ಬೆಂಬಲ ನಿಮ್ಗೆ ಗೊತ್ತು, ಆ ಒಂದು ಬೆಂಬಲದಿಂದ ನಿಮ್ಮ ಬೆಂಬಲದಿಂದ ಅಥವಾ ಪೇರೆಂಟ್ಸ್ ಬೆಂಬಲದಿಂದ ನಾನು ಮುಂದುವರೆದಿದ್ದೀನಿ. ಯಾಕಂದರೆ ಆಗಿನ ಕಾಲಕ್ಕೆ 67ರಲ್ಲಿ ಅದು ಫೀಸ್ ಕಟ್ಟಿ ಶಾಲೆಗೆ ಹೋಗೋದಂದ್ರೆ ಆದರೂ 15 ರೂಪಾಯಿ ಇತ್ತು ನಮ್ಮ ಕೈಯಲ್ಲಿ, ಅದೇ ಅವರು ಭಾರ ಆಗ್ತಿತ್ತು ಅವರು. ಅಂಥದ್ರಲ್ಲಿ ಏನದೆಲ್ಲ ನಮ್ಮ ಪೇರೆಂಟ್ಸು ಸ್ಪಂದಿಸಿ ಅವ್ರ ಮಕ್ಕಳನ್ನ ಎಷ್ಟು ಕಷ್ಟಾದರೂ ಕೂಡ ಅವ್ರ ಮಕ್ಕಳನ್ನ ಕಳಿಸಿ ಅಲ್ಲಿಂದ ಪ್ರಾರಂಭ ಆಯಿತು ನಮ್ಮದೇನದಲ್ಲ ಇದು ಬೆಳವಣಿಗೆ. ಹಾಗೇ ಏನದಲ್ಲ ಅದು ಅಗ್ದಿ ಬಿದಿಗೆ ಚಂದ್ರನಂತೆ ಬೆಳೀತಾ 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 ಈಗ ನಮ್ಮ ಪಿ ಯು ಸಿಯಲ್ಲಿ ಫಸ್ಟ್ ಇಯರ್ನಲ್ಲಿ 1,000 ಇದ್ದಾರೆ, ಸೆಕೆಂಡ್ ಇಯರ್ನಲ್ಲಿ 850. ಇನ್ನು 10th ಮತ್ತು 9th 8th ಇರಬೇಕಾದ್ರೆ ಸುಮಾರು 700 ಇರೋದ್ರ ಮೂರು. ಸರಿಯಾದ ಸಮಯಕ್ಕೆ ಆಗಮಿಸಿ ಈ ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಯಾಗಿ ಮಾಡಿದ್ದೀರಿ. ದಯವಿಟ್ಟು ಈ ಪ್ರೋತ್ಸಾಹ ನಮಗೆ ಹೀಗೆ ಇರಲಿ. ನಾಳೆ 29ನೇ ತಾರೀಕು ನಡೀತಕ್ಕಂತಹ ವಾಕೆಥಾನ್ ಶೋಭಾಯಾತ್ರೆ ಹಾಗೂ ನಮ್ಮ ಸುವರ್ಣ ಮಹೋತ್ಸವದ ಮುಖ್ಯ ಕಾರ್ಯಕ್ರಮ 9ನೇ ನವೆಂಬರ್ದಿಂದ 13ನೇ ನವೆಂಬರ್ವರೆಗೆ ಮತ್ತು ತದನಂತರದಲ್ಲಿ 14ನೇ ನವೆಂಬರ್ದಂದು ಪೂಜ್ಯ ಅಪ್ಪ ಅವರ ಜನ್ಮದಿನವೂ ಸಹ ಆಗುತ್ತಿದೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಪ್ರೋತ್ಸಾಹ ಸಹಕಾರ ಬೆಂಬಲ ಹೀಗೆ ಇರಲಿ ಅಂತೇಳಿ ಹೇಳ್ತಾ ವಿಶೇಷವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಖಂಡೇರಾವ್ ಬಸವರಾಜ್, ಎನ್ ಎಸ್ ದೇವರ್ಕಲ್, ಡಾಕ್ಟರ್ ಭರತ್ ಕೋಣಿಂಗ್, ಡಾಕ್ಟರ್ ಬಸವರಾಜ್ ಬಂಡಿ
ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಸಹ ಕಾರ್ಯದರ್ಶಿಗಳಿಗೆ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ಗೌರವ ಸನ್ಮಾನ ಸಮಾರಂಭವನ್ನು ಪೂಜಾ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಸಿ ಬಿಗುಂದಿ ಅವರು ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ಸನ್ಮಾನಿಸಿ ಸತ್ಕರಿಸಿದರು. ಸನ್ಮಾನ ಸಮಾರಂಭ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ್ ದಸ್ತಿ ಅವರು ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಹೆಸರು ನಮ್ಮಲ್ಲಿಂದ ಬಂತಿದ್ದು ಇತಿಹಾಸದಾಗ ರಾಷ್ಟ್ರಕೂಟರ ಚಾಲುಕ್ಯ ಕಾಲಕ್ಕೂ ನಾವು ಕರ್ನಾಟಕ ಹೆಸರು ನಾವು ಓದ್ತೀವಿ. ಆದ್ರೆ ಕರ್ನಾಟಕ ಅಧಿಕೃತವಾಗಿ ಹೆಸರು ಇಟ್ಟರು ನಾವು, ಯಾಕೆ ಮೈಸೂರು ಮಹಾರಾಜ ಗಾಂಧಿ ಯಾರು ಇಡಲಿಲ್ಲ. ಫಸ್ಟ್ ಸಿ ಎಂ ಆಫ್ಟರ್ ಲಿಂಗ್ವಿಸ್ಟಿಕ್ ಸ್ಟೇಟ್ ಆದ್ಮೇಲೆ ನಿಜಲಿಂಗಪ್ಪ ಅವ್ರಿಗೂ ಧೈರ್ಯ ಆಗಲಿಲ್ಲ ಮೈಸೂರು ಮಹಾರಾಜ ಗಾಂಧಿ ಇಡ್ಲಕ್ಕ. ವೀರೇಂದ್ರ ಪಾಟೀಲ್ ಅವ್ರನ್ನೂ ಇಡಬೇಕಂತ ಪ್ರಯತ್ನ ಮಾಡಿ ಅವ್ರಿಗೂ ಇಡ್ಲ. ದೇವರಾಸ ಅರಸ ಕಾಲಕ್ಕೆ 73 ಕರ್ನಾಟಕ ಎಂಬ ಹೆಸರಿಟ್ಟರು. ನಾ ಯಾಕೆ ಈ ಮಾತಾಡ್ತಿದ್ದೀನಿ ಅಂದ್ರೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ, ಒಂದು ಚರಿತ್ರೆ ಇದೆ, ನಮ್ಮದೇ ಆದಂಥ ಚರಿತ್ರೆ ಇದೆ, ಇದೇ ಬುನಿಯಾದಿ ಇದೆ. ಇಡೀ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ಐಡೆಂಟಿಫಿಕೇಶನ್ ನಮ್ದದ. ನಮ್ಮ ದೊಡ್ಡ ಹಿರಿಯ ಸಾಹಿತಿ ಆದಂಥ ಶಾಂತಾರಸ್ ಒಂದು ಮಾತು ಹೇಳ್ತಾರೆ, ಎಲ್ಲಿ ತನಕ ಹೈದರಾಬಾದ್ ನಮ್ಮ ಭಾಗ ಹಿಂದುಳಿತದ ಅಲ್ಲಿ ತನಕ ಹೈದರಾಬಾದ್ ಕರ್ನಾಟಕ ಹೆಸರು ಜೀವಂತವಾಗಿರಬೇಕು. ಹೈದರಾಬಾದ್ ಕರ್ನಾಟಕ ಹೆಸರು ಯಾವಾಗ ತೆಗಿಬೇಕು ಅಂದ್ರೆ ನಮ್ಮ ಪ್ರದೇಶ ಮುಂದುವರೆದ ಮೇಲೆ ಕಲ್ಯಾಣ ಕರ್ನಾಟಕ ಇಡಬೇಕು ಅಂತ ಶಾಂತರಿಸೋದು ನಮ್ಮ ಭಾಗದ ಕುವೆಂಪು ಇದ್ದಂಗ. ಅವರು ನಮ್ಮ ಭಾಗದವ್ರಿಗೆ ನಾವು ನೆನೆಸ್ಬೇಕಾಗ್ತದೆ. ಬಿಲ್ಗುಂದಿ ಸಾಹೇಬ್ ಅವ್ರ ನೇತೃತ್ವದಾಗ 60 ವರ್ಷ ಆಗ್ಯದಿ, ಇದು 60ನೇ ವರ್ಷ. ಇದು ನಮ್ಮ ಸಂಸ್ಥೆ ಹುಟ್ಟಿ 60 ವರ್ಷ ಆಯ್ತು, ಏಪ್ರಿಲ್ ತಿಂಗಳಿಗೆ 60 ವರ್ಷ ಆಯ್ತು. ಈ 60 ವರ್ಷ ಅವಧಿಯಲ್ಲಿ ರಾಮ್ಪುರೆ ಸಾಹೇಬ್ರು 15 ವರ್ಷ ಅಧಿಕಾರದಲ್ಲಿದ್ದರು. ಆಮೇಲೆನದಲ್ಲ ಈಗ ನಮ್ಮ ಶ್ರೀಮಂತ ಇತಿಹಾಸದಿಂದ ಕೂಡಿದಂತಹ ಹೈದರಾಬಾದ್. ಈ ಸಂದರ್ಭದಲ್ಲಿ ಡಿ ನಾಗೇಂದ್ರ ಮಂಟಾಳೆ, ಗಂಗಾಧರ್ ಡಿ, ಡಾಕ್ಟರ್ ಶರದ್ ಎಂ ರಾಂಪುರೆ, ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್, ಡಾಕ್ಟರ್ ಸಂಪತ್ ಕುಮಾರ್ ಡಿ ಲೋಯ, ವಿಜಯ್ ಕುಮಾರ್ ಜೆ ದೇಶ್ಮುಖ್, ನಿತಿನ್ ಬಿ ಜೌಳಿ, ಅರುಣ್ ಕುಮಾರ್ ಎಂ ಪಾಟೀಲ್, ಉದಯ್ ಕುಮಾರ್ ಎಸ್ ಚಿಂಚೋಳಿ, ಅನುರಾಧ ಎಂ ದೇಸಾಯಿ, ಅನಿಲ್ ಕುಮಾರ್ ಎಸ್ ಮರ್ಗೋ, ಷಣ್ಬಸಪ್ಪ ಕಾಮರೆಡ್ಡಿ, ಸತೀಶ್ ಚಂದ್ರ ಸಿ ಹಡಗ್ಲಿಮಠ್, ಡಾಕ್ಟರ್ ವಿಜಯಲಕ್ಷ್ಮಿ ಬಿ ಎಂ ಸೇರಿದಂತೆ ಕಾಲೇಜು ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಎಸ್ಆರ್ಎನ್ ಮೆಹ್ತಾ ಶಾಲೆಯಲ್ಲಿ 2 ದಿನಗಳ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ನಿರ್ದೇಶಕರಾದ ಪ್ರೀತಮ್ ಮೆಹ್ತಾ,
ಚಕೋರ್ ಮೆಹ್ತಾ ಮತ್ತು ಪ್ರಾಂಶುಪಾಲರಾದ ಶಿಬು ಮ್ಯಾಥಿಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರದರ್ಶನದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ತಯಾರಿಸಿದ ತರಹೇವಾರಿ ಸೃಜನಶೀಲ ಮಾದರಿಗಳನ್ನು ವೀಕ್ಷಿಸಿದರು. ಪುರಾತನ ಕಾಲದಲ್ಲಿ ರಾಜರು ಮತ್ತು ಒಡೆಯರ ಮೇಲೆ ಸಂದೇಶ ಬರೆದು ಬೇರೆ PHP, MySQL, Java, Apache, Scala, HTML, Python, SQL, etc. This is a client server connection. We are the clients. What we ask is a request to the server. It goes through the internet and reaches to the server. When server reads the question, it sends the information to us. When we get the information, we can operate anything. We can search the websites, apps, we can control, software we can control. So it is the client server technology.
ನಂತರ ಮಾತನಾಡಿದ ಚಕೋರ್ ಮೆಹತಾ ಅವರು ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಕೊಂಡಾಡಿದರು. 900 ಕೆ ಪ್ಲಸ್ ಮಾಡೆಲ್ಸ್ ಎಕ್ಸಿಬಿಟ್ ಕಿಯೆ ಹೈ, ಚಾರ್ಟ್ ಸರ್ ಮಾಡೆಲ್ಸ್ ಸಬ್ನೆ ಬಹುತ್ ಅಚ್ಚಾ ಪರ್ಫಾರ್ಮ್ ಕಿಯಾ. ಇಸ್ಮೇ ಉದ್ದೇಶ ಬಹುತ್ ಸಾರಾ ಹೋತಾ ಹೈ, ಜಸ್ಟ್ ಆಜ್ ಕ್ಯಾ ಕಿಯೆ ಬಚ್ಚೋ ನೇ ಆಜ್ ಕ್ಯಾ ಸಿಖಾ, ಉಸ್ಸೇ ಜ್ಯಾದಾ ದೋ ಚೀಜ್ ಹೋತಿ ಹೈ, ಏಕ್ ಅಹಮಿಯತ್ ಹೋತಿ ಹೈ ಕಿ ಬಚ್ಚೆ ಕ್ಯಾ ಸಿಖ್ ರಹೇ ಔರ್ ಕಿತ್ನೆ ಲೋಗೋ ಕೋ ಸಿಖಾ ರಹೇ ಹೈ, ಯೇ ಸಬ್ಸೆ ಜರೂರಿ ಹೋತಾ ಹೈ. ಔರ್ ಇಸ್ಕೆ ಆಗೆ ಚಲ್ ಕೆ ಜಬ್ ಬಚ್ಚೆ ಬಡೆ ಹೋತೆ ಹೈ ತೋ ಅಪ್ನಿ ಸೋಚ್ ಕಿ ಯಾರ್ ಅಪ್ನಾ ನಯಾ ಕುಚ್ ಕರೇ, ನಯಾ ಕುಚ್ ತರೀಕೆ ಸೇ ಕುಚ್ ನಯಾ ಸೋಚೇ, ಯೇ ಚೀಜ್ ಸಬ್ ಸೋಚ್ ಬಡಾನೆ ಕೆ ಲಿಯೇ ಯೇ ಸಬ್ ಚೀಜ್ ಕಿಯಾ ಜಾತಾ ಹೈ. ಔರ್ ಇಸಿ ಕೆ ಲಿಯೇ ಹಮ್ ಲೋಗ್ ಬೋಲ್ತೇ ಹೈ ಸೈನ್ಸ್ ಆಂಡ್ ಆರ್ಟ್ಸ್ ಎಕ್ಸಿಬಿಷನ್, ಜಿಸ್ಮೇ ಆರ್ಟ್, ಮ್ಯೂಸಿಕ್ ಸಭಿ ಸಬ್ಜೆಕ್ಟ್ಸ್ ಕೋ ಇನ್ವಾಲ್ವ್ ಕಿಯಾ ಜಾತಾ ಹೈ, ಸ್ಪೋರ್ಟ್ಸ್ ಕೋ ಭೀ, ಆಲ್ ಸಬ್ಜೆಕ್ಟ್ಸ್ ಭೀ ಇನ್ಕ್ಲೂಡ್ ಇನ್ ದಿಸ್ ಎಕ್ಸಿಬಿಷನ್. ಇಸ್ಕೆ ಲಿಯೇ ಹಮ್ ಲೋಗ್ ಸೈನ್ಸ್ ಆಂಡ್ ಆರ್ಟ್ಸ್ ಎಕ್ಸಿಬಿಷನ್ ಕಹತೇ ಹೈ. ಆ್ಯಂಡ್ ರಿಯಲಿ ಎಕ್ಸ್ಟೆಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಆಲ್ ದ ಪ್ಯಾರೆಂಟ್ಸ್. ಔರ್ ಮೇ ಯೇ ಭೀ ಕಹನಾ ಚಾಹೂಂಗಾ ಕಿ ಊಪರ್ ಸೇ ಜೋ ಭೀ ವ್ಯೂವರ್ಸ್ ಇಸ್ಕೋ ದೇಖ್ ರಹೇ ಹೈ ಕಿ ಅಪ್ನೇ ಬಚ್ಚೋಂ ಕೋ ಯೇ ಐಸಾ ಕರ್ನೆ ಕೆ ಲಿಯೇ ಎನ್ಕರೇಜ್ ಕರೇ, ಪ್ರೋತ್ಸಾಹನ್ ಕರೆ ಔರ್ ಪಾರ್ಟಿಸಿಪೇಟ್. ಬಳಿಕ ಶಾಲೆಯ ಪ್ರಾಂಶುಪಾಲ ಸಿಬು ಮ್ಯಾಥ್ಯೂ ಅವರು ಮಾತನಾಡಿದರು. So that is the purpose. With this purpose we have made this, organized these science exhibitions and given the opportunity to all children to exhibit their talents, whatever they have learned from their lessons. They were trying to exhibit it through different working models, through different charts. And the beauty of the thing which I appreciate is that this time the 100% of the children have contributed and they have worked really hard, and parents also has collaborated and prepared them very well, and the children have done very well the all the exhibits that already what we have seen. And the apart from not only just made, but what they made, they were very much convinced and they were explaining it very well about the theories, about the even all the backgrounds, and that made the added the beauty to the science exhibitions. So being the principal of the school, I congratulate all my students and appreciate the efforts of the parents, and also I take this opportunity to thank the entire management, Mr. Pritham Mehta, the executive director, and Chakor Mehta, the managing trustee of the school, for their wholehearted support and cooperation in making this science exhibition. Wonderful day. Yesterday and today we had a science and art exhibition in our school. And many parents have visited, and many appreciations we have got for the young budding talents and scientists, geographers, geologists of our school. And they have come up with innovative ideas. Not only the ideas given by the teachers, they have struggled more to enhance the quality, and they have presented in such a way that all the parents and the other school members also appreciated. Really, I am very much thankful for the management who has given this opportunity to exhibit the young talents. Thank you. Thank you very much. ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿಗಳು, ಪಾಲಕ ಪೋಷಕರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಶರಣ ಬಸವೇಶ್ವರ ದೇಗುಲದ ದಾಸೋಹ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆ, ಆತ್ಮಹತ್ಯೆ ಶಂಕೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್.
ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಷನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯುನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000099879. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಐತಿಹಾಸಿಕ ಶರಣ ಬಸವೇಶ್ವರ ದೇಗುಲದ ದಾಸೋಹ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಯುವಕನೊರ್ವ ಸಾವನ್ನಪ್ಪಿದ ಘಟನೆ ನಡೆದಿದೆ. 24 ವರ್ಷ ವಯಸ್ಸಿನ ಈರಣ್ಣ ಸಂಗೊಳ್ಗಿ ಮೃತಪಟ್ಟ ಯುವಕನೆಂದು ಗುರುತಿಸಲಾಗಿದೆ. ಶರಣ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಮೃತ ಈರಣ್ಣ ಸಂಗೊಳ್ಗಿ ಕುಟುಂಬ ವಾಸವಾಗಿದ್ದು ಈತನ ತಾಯಿ ದಾಸೋಹ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮೃತ ಈರಣ್ಣ ಬೀದರ್ನಲ್ಲಿರುವ ಲಿಂಗರಾಜ್ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಕಲಬುರಗಿಗೆ ಬಂದಿದ್ದ ಈರಣ್ಣ ದಾಸೋಹ ಮನೆಯಲ್ಲಿಯೇ ನೇಣು ಬಿದ್ದುಕೊಂಡಿರುವ ಸ್ಥಿತಿ ಮೃತದೇಹ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಇರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ರಾಘವೇಂದ್ರ ಕಾಲೋನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಾನವನ ಜೀವನವನ್ನು ಮಾನವ ಹಕ್ಕುಗಳ ಮೂಲಕ ರೂಪಾಂತರಿಸುವಲ್ಲಿ ಯುವಜನತೆಯ ಪಾತ್ರ ವಿಷಯದ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಕಲಬುರಗಿಯ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು.
ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ಎಬಿಲಿಟಿ ಟು ಬಿಲ್ಡ್ ಬ್ರಿಡ್ಜಸ್ ಆಫ್ ಡೈಲಾಗ್ ಅಕ್ರಾಸ್ ಕಲ್ಚರ್ಸ್ ಫರ್ದರ್ ದ ಯೂತ್ ಕ್ಯಾನ್ ಪ್ಲೇ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಲೈಫ್ ಥ್ರೂ ಬ್ಯಾಲೆನ್ಸಿಂಗ್ ದರ್ ಕ್ಯಾರಿಯರ್ ಆಂಬಿಷನ್ಸ್ ವಿತ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಇಂಡಿವಿಜುವಲ್ ಟು ಕಮ್ಯುನಿಟಿ ಅಂಡ್ ಕಮ್ಯುನಿಟಿ ಟು ಮೈಕ್ರೋ ಎನ್ವಿರಾನ್ಮೆಂಟ್ in transforming the human life by human rights. It has become very essential to bring the community, especially youth, in a social integration in protection and promotion of human rights. The object of this conference is to seek innovative solutions to the complex development challenges like youth vulnerability towards disparity activities, putting goals for the inclusive growth, commitments towards national integration and environment through human rights, and to understand the important role of youth in sustainable development. In this conference, so first of all, I welcome and thankful to Sri Rupa Kumar Datta, former DG and IGP, honorable member of Karnataka State Human Rights Commission, Bengaluru, for consenting to inaugurate the conference. Sir was born in 19th October 1957. He completed B.Tech from IIT Kanpur in 1979 and MBA from Swedenborg University, Australia in the year 2000-2003. He has completed his M.Tech and MBA and he has taken the job of police. I think maybe their intention is to protect the rights of a vulnerable group. So in this pattern you have adopted this office. ನಂತರ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ಶಾನ್ಭೋಗ್ ಅವರು ವಿಚಾರ ಮಂಡಿಸಿದರು. Education speaks. Now this is what the power of youth is. If youth wants, they can do anything. And as I think you mentioned that majority of the population when Mr. Abdul Kalam, he was our former president, he was asked what is the strength of this country, and he said the strength of the country is the youth, because in every nation, among every nation, this is a nation where the majority are the youth. Unlike China, where the majority may be old. So that is the strength we have. Now, this strength to be converted into real strength, what we require is a vision for the youth and a fire burning in their belly, so that each one of them turn out to be productive for this nation. Can we expect that from the youth? I can see all youth sitting here. ಎಲ್ಲರೂ ಯುವಕರು ಇಲ್ಲಿದ್ದಾರೆ. ಇದನ್ನು ಆಶೆ ಪಡಬಹುದು ಯುವಕರಿಗಿಂತ. ದಿಸ್ ಇಸ್ ವಾಟ್ ವಿ ವಾಂಟ್. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಭೀಕರ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿರುವ ಆಳಂದ ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸುವಂತೆ ಕಾಂಗ್ರೆಸ್ ಮುಖಂಡ ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಇಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಮುಂಗಾರು ಸಂಪೂರ್ಣವಾಗಿ ಆಳಂದಲ್ಲಿ ವಿಫಲವಾಗಿದೆ. ಈಗ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಆಳಂದ ತಾಲೂಕಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಎರಡು ಬಿಳಿ ಎರಡು ಬೆಳೆಯುವಂಥ ಪ್ರದೇಶ ನಮ್ಮ ಆಳಂದಲ್ಲೇ ಭಾಳ ದೊಡ್ಡ ಮಟ್ಟದಲ್ಲಿದೆ. ಬಿಳಿ ಎರಡು ರೈತರಿಗೆ ತೊಗರಿ ಬೆಳೆಗಿಂತಲೂ ಭಾಳ ಆರ್ಥಿಕವಾಗಿ ಬಲ ಕೊಡುವಂಥ ಬೆಳೆ. ಅದಕ್ಕೆ ಯಾವುದೇ ಕೀಟ ಹೊಡೆಯೋದು ಬೇಕಾಗಿಲ್ಲ, ಅದಕ್ಕೆ ಹೆಚ್ಚಿಂದ ಏನು ಖರ್ಚು ವೆಚ್ಚಗಳಿಲ್ಲ.
ಸೊ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಬಿಳಿ ಎಳ್ಳಿನ ಬೆಲೆ 10-12 ಸಾವಿರ ಪರ್ ಕ್ವಿಂಟಲ್ ಇದೆ. ಸೊ ನಮ್ಮೆಲ್ಲ ರೈತರು ನಮ್ಮೆಲ್ಲರಿಗೆ ಆರ್ಥಿಕ ಶಕ್ತಿ ತುಂಬೋದು ಎಳ್ಳು. ಕಳೆದ ತಿಂಗಳು ಮತ್ತು ಈ ತಿಂಗಳು ಸೇರಿದಂತೆ ಜಿಲ್ಲೆಯಲ್ಲಿ ಆಳಂದ ತಾಲೂಕು ಅತಿ ಕಡಿಮೆ ಮಳೆಯಾದ ತಾಲೂಕು ಎಂದು ರಾಜ್ಯ ನೈಸರ್ಗಿಕ ವಿಪತ್ತು ಮೇಲ್ವಿಚಾರಣೆ ಕೇಂದ್ರದ ಅಂಕಿ ಅಂಶಗಳೇ ಹೇಳುತ್ತಿವೆ. ತಾಲೂಕು ಶೇಕಡಾವಾರು 73% ಮತ್ತು 74% ಮಳೆ ಕೊರತೆ ಎದುರಿಸುತ್ತಿದೆ. ಶೇಡಂ ತಾಲೂಕು ಶೇಕಡಾ 48%, ಚಿತ್ತಾಪುರ್ ಶೇಕಡಾ 61%, ಅಫಜಲ್ಪುರ್ ಶೇಕಡಾ 57%, ಕಲಬುರ್ಗಿ ಶೇಕಡಾ 65%ರಷ್ಟು ಮಳೆ ಕೊರತೆ ಎದುರಿಸುತ್ತಿದೆ. ಇವುಗಳನ್ನು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಿ ಆಳಂದ ತಾಲೂಕನ್ನು ಮಾತ್ರ ಕೈಬಿಟ್ಟಿರುವುದು ಆಶ್ಚರ್ಯ ತಂದಿದೆ. ತಾಲೂಕಿನಲ್ಲಿ ಬಿಸಿಗಾಳಿ ಬೀಸುತ್ತಿದ್ದು ತೇವಾಂಶ ಕಡಿಮೆಯಾಗಿ ಬೆಳೆಗಳು ಒಣಗುತ್ತಿವೆ. ತೋಟಗಾರಿಕೆ ಕೈಗೊಂಡ ರೈತರು ತಲ್ಲಣಗೊಂಡಿದ್ದಾರೆ. ಅಂತರ್ಜಲ ಬತ್ತಿದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದೆ. ರೈತರು ಪುಣೆ ಮುಂಬೈಗಳತ್ತ ಗುಳೆ ಹೋಗುವ ತಯಾರಿಯಲ್ಲಿದ್ದಾರೆ ಎಂದರು. ಉದ್ಯೋಗ ಖಾತ್ರಿಯಲ್ಲಿ 100-150ಕ್ಕೆ ಉದ್ಯೋಗ ದಿನ ಹೆಚ್ಚಿಸಬೇಕು, ಗೋಶಾಲೆ ಆರಂಭಿಸಬೇಕು, ರೈತರಿಗೆ ಬೆಳೆ ವಿಮೆ ಹಣ ವಿತರಿಸಬೇಕು, ಮುಂದಿನ ಹಂಗಾಮಿಗೆ ಕೃಷಿ ಚಟುವಟಿಕೆ ಕೈಗೊಳ್ಳಲು ನೆರವು ನೀಡುವಂತೆ ಆಗ್ರಹಿಸಿದರು. ಇವತ್ತು ಎರಡು ಸಂಪೂರ್ಣವಾಗಿ ವಿಫಲವಾಗಿದೆ. 80% ಇವತ್ತು ಎರಡೇ ಬೆಳೆದಿಲ್ಲ. ಯಾರು ಬೆಳೆದಿದ್ದು ಅದು ಕಾಳು ಕಟ್ಟಿಲ್ಲ, ಅದು ಮಾರ್ಕೆಟ್ನಲ್ಲಿ ಯಾರು ಕೇಳಂಗಿಲ್ಲ. ಸೊ ಉದ್ದು ಹೆಸರು ಅದು ಕೂಡ ಭಾಳ ಕಡಿಮೆ ಆಗಿದೆ. ಆ ಬಿತ್ತನೆ ಮಾಡ್ಯಾರ ಲಾಸ್. ಈಗೇನಾಗಿದೆ, ಈಗ ನಾವು ಬಿಳಿಜೋಳ ಕಡ್ಲಿ ಬಿತ್ತದ್ದು ಹಿಂಗಾರಿನಲ್ಲಿ ನಮ್ಮ ಆಳಂದಲ್ಲಿ ವಿಶೇಷವಾಗಿ ಕಡ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ. ಸೊ ಇವತ್ತು ಕಡ್ಲಿ ಬಿಳಿಜೋಳ ಬಿತ್ತನೆಯೇ ಆಗಿಲ್ಲ, ಆಳಂದಲ್ಲಿ ಬಿತ್ತನೆಯೇ ಆಗಿಲ್ಲ. ಇವತ್ತು ನಮ್ಮಲ್ಲಿ ಪರಿಸ್ಥಿತಿ ಬರಗಾಲ ಇನ್ನೂ ಮುಂದೆ ಬರ್ತದಂತ ಜನ ಹೇಳ್ತಾರೆ, ಬಟ್ ನಮ್ಮ ಆಳಂದಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿ ಇವತ್ತು ನನಗೆ ಭಾಳ ದುಃಖ ಅನ್ನಿಸ್ತದೆ. ಜಾನುವಾರುಗಳಿಗೆ ಸಾಕಲಿಕ್ಕೆ ರೈತರಿಗೆ ಆಗ್ತಾ ಇಲ್ಲ. ಮೇವು ಅದೇನು ಹುಲ್ಲು ಬೆಳೀತಾ ಇತ್ತು ಅದೆಲ್ಲ ಒಣಗೋಯ್ತು. ಇವತ್ತು ಬಿಳಿಜೋಳನೇ ಬಿತ್ತನೆ ಮಾಡಿಲ್ಲ ಅಂತೇಳಿದ್ರೆ ಮುಂಬರುವ ದಿನಗಳಲ್ಲಿ ನಾವು ಪಶುಗಳನ್ನು ಸಾಕೋದಾಗೋದಿಲ್ಲ ಅಂಥೇಳಿ ನಮ್ಮ ಬಾರ್ಡರ್ನಲ್ಲಿರುವಂಥ ಖಸಗಿನಲ್ಲಿ ದನಗಳ ಭಾಳ ದೊಡ್ಡ ಸಂತಿ ಆಗ್ತದೆ. ಸಂತಿಗೆ ಇವತ್ತು ಆಳಂದದೇ ಸುಮಾರು 60-70% ಒಂದು ಸರ್ತಿ ತಮ್ಮೆಲ್ರಿಗೂ ನಾನು ಅಲ್ಲಿ ಕರ್ಕೊಂಡು ಹೋಗ್ಬೇಕಂತೇಳಿ ಇಟ್ಕೊಂಡಿದ್ದೀನಿ. 60-70% ಜಾನುವಾರುಗಳನ್ನು ಖಸಗಿ ಸಂತಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತರು ಚಿಂತಾಕ್ರಾತರಾಗಿ. ಮತ್ತು ಅದೇ ಪ್ರಕಾರ ಕಲಬುರಗಿ ಸಂತಿಗೆ ಕೂಡ, ಈ ಕಡೆ ನಮ್ಮ ಕಡಗಂಚಿ ಈ ಕಡೆ ಇರೋದು ಕಲಬುರಗಿ ಹತ್ತಿರ ಆಗ್ತದೆ ಅಂತೇಳಿ ಕಲಬುರಗಿ ಶನಿವಾರ ಸಂತಿನಲ್ಲಿ ಕೂಡ ಆಳಂದ ಜಾನುವಾರುಗಳೇ ದೊಡ್ಡ ಸಂಖ್ಯೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ರೈತರು ಯಾರು ಸಣ್ಣ ರೈತರು ಇದ್ದಾರಾ, ಯಾರು ಸಂಪೂರ್ಣವಾಗಿ ಕೃಷಿ ಮೇಲೆ ಅವಲಂಬನೆ ಇದ್ದಾರಾ ಅಂಥವರು ಚಿಂತಾಗ್ರತರಾಗಿ ಪುಣೆ ಬಾಂಬೆ ಬೆಂಗಳೂರು ಆ ಕಡೆ ವಲಸೆ ಹೋಗುವಂಥ ತಯಾರಿ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ನಾನು ಸರ್ಕಾರಕ್ಕೆ ಕೇಳೋ ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್, ಶಿವರಾಜ್ ಕಡ್ಗಂಚಿ, ರಫೀಕ್ ಮುಲ್ಲಾ, ಶಿವಶಾಂತಪ್ಪ, ಮಾಂತಪ್ಪ ಸೇರಿದಂತೆ ಇತರರಿದ್ದರು. ಈಗ ಹವಾಮಾನ. ಕಲಬುರಗಿಯಲ್ಲಿಂದು ಗರಿಷ್ಠ 35°C, ಕನಿಷ್ಠ 19°C ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ಟೋಬರ್ 29ರಂದು ಶಯನ್ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಶೋಭಾಯಾತ್ರೆಗೆ ಚಾಲನೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ನೂತನ ಆಡಳಿತ ಮಂಡಳಿ ಸದಸ್ಯರಿಗೆ ಸನ್ಮಾನ. ಕಲಬುರಗಿಯ SRN ಮೆಹ್ತಾ ಶಾಲೆಯಲ್ಲಿ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜನೆ, ಕಣ್ಮನ ಸೆಳೆದ ವಿದ್ಯಾರ್ಥಿಗಳ ಸೃಜನಶೀಲ ಮಾದರಿಗಳು. ಶರಣ ಬಸವೇಶ್ವರ ದೇಗುಲದ ದಾಸೋಹ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆ, ಆತ್ಮಹತ್ಯೆ ಶಂಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಆನ್ ಎನಿ ಕ್ವೈರಿ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬು ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮದುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004458 or 9004598179.